ಕೊರೋನಾ ಕಾಯಿಲೆಗೆ ಜನರು ಭಯ ಪಡಬೇಕಾಗಿಲ್ಲ, ಆದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲದಿದ್ದರೆ ಮುಂದೆ ನಮ್ಮ ಪರಿಸ್ಥಿತಿ ಭಯಂಕರವಾಗಿರುತ್ತದೆ ಎಂದು ಶಾಸಕ ಕೆವೈ ನಂಜೇಗೌಡ ಕೊರೋನಾ ವೈರಸ್ ಕುರಿತು ಆತಂಕ ವ್ಯಕ್ತಪಡಿಸಿದರು. ಕೋಚಿಮುಲ್ ಹಾಲು ಒಕ್ಕೂಟದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ಜನರು ಸರ್ಕಾರಗಳ ಆದೇಶಕ್ಕೆ ಬೆಲೆ ನೀಡಬೇಕು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪದೇ ಪದೇ ಎಚ್ಚರಿಕೆ ನೀಡುತ್ತಿದ್ದರು, ಕೆಲವರು ಸರ್ಕಾರಗಳ ಆದೇಶಗಳನ್ನು ಕಡೆಗಣಿಸುತ್ತಿದ್ದಾರೆ. 80% ಜನ ಲಾಕ್ಡೌನ್ ಆದೇಶವನ್ನು ಪಾಲಿಸುತ್ತಿದ್ದಾರೆ, ಆದರೆ 20% ಜನ ಮಾತ್ರ ಸುಖಾಸುಮ್ಮನೆ ರಸ್ತೆಗೆ ಇಳಿಯುತ್ತಿದ್ದಾರೆ. ಕೊರೋನಾ ಮಾರಣಾಂತಿಕ ರೋಗವಾಗಿದೆ, ಜನರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಕೊರೋನಾ ವೈರಸ್ ಅನ್ನು ನಿಯಂತ್ರಿಸಬಹುದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ಕೊರೋನಾ ಕೇಸ್ ಪತ್ತೆಯಾಗಿಲ್ಲ. ಜನರು ಆತಂಕ ಪಡದೆ ಲಾಕ್ಡೌನ್ಗೆ ಸಹಕರಿಸಿ ಮನೆಯಲ್ಲಿಯೇ ಉಳಿಯಬೇಕು, ತುರ್ತು ಅಗತ್ಯ ವಸ್ತುಗಳನ್ನು ಖರೀದಿಸಲು ಮಾತ್ರ ಹೊರಗಡೆ ಬರಬೇಕು ಎಂದರು. ಇವತ್ತು ನಾನು ಶಾಸಕನಾಗಿ ತಾವು ಕೂಡ ನೋಡಿದಿರಿ, ಸುಮಾರು ಸಂದೇಶವನ್ನು ನಮ್ಮ ಜನತೆಗೆ ಕೊಡುವಂಥ ಕೆಲಸವನ್ನು ಮಾಲೂರಲ್ಲಿ ಮಾಡಿದ್ದೀನಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ, ಕೊರೋನಾ ಅನ್ನೋದು ಭಯ ಬೀಳೋಂಥ ಕಾಯಿಲೆ ಅಲ್ಲ, ಇದು ಅದು ಮುನ್ನೆಚ್ಚರಿಕೆ ತುಂಬ ಇಂಪಾರ್ಟೆಂಟ್ ಇದೆ. ಇವತ್ತು ಈ ಕಾಯಿಲೆ ಎಷ್ಟು ದಿವಸ ನಮ್ಮ ಮುನ್ನೆಚ್ಚರಿಕೆಯನ್ನು ವಹಿಸ್ತೀವೋ ಅದನ್ನು ಅಷ್ಟೇ ಬೇಗನೆ ದೂರ ಮಾಡಬಹುದು. ನಮ್ಮ ಜನತೆ ಸರ್ಕಾರಗಳ ಜೊತೆಯಲ್ಲಿ ಸಹಕಾರ ಕೊಡಬೇಕು. ಇವತ್ತು ಸರ್ಕಾರ ಆದೇಶ ಮಾಡ್ತದೆ, ಅಧಿಕಾರಿಗಳು ವಿಶೇಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಪ್ರಾಣಿಗಳ ಮೇಲೆ ತ್ಯಾಗ ಬಿಟ್ಟಿರುತ್ತೆ, ಪ್ರಾಣಿಗಳ ಆಸೆ ಬಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಜನತೆ ಸಹಕಾರ ಕೊಟ್ಟರೆ ಜನಗಳ ಸಂಪರ್ಕವನ್ನು ಅಂತರವನ್ನು ಮೇಂಟೈನ್ ಮಾಡಿಕೊಂಡ್ರೆ ಈ ಕೊರೋನಾನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಲ್ಲ. ಅದು ಯಾಕೋ ಏನೋ ಅಧಿಕಾರಿಗಳು ಸರ್ಕಾರ ನಾವೆಲ್ಲರೂ ಕೂಡ ಹೊಡ್ಕೊತೇವೆ, ಜನತೆ ಕೆಲವರು ಪರ್ಸೆಂಟೇಜ್, ನನ್ನ ಪ್ರಕಾರ ಇವತ್ತು ಒಂದು 80% ಜನ ಅವರಾಗ ಅವರು ಹುಷಾರಾಗಿದ್ದಾರೆ. ಇನ್ನೂ ಒಂದು 20% ಜನತೆ ಮುನ್ನೆಚ್ಚರಿಕೆ ವಹಿಸ್ತಾ ಇಲ್ಲ. ಈಗಲೂ ಬರ್ತಾರೆ, ಓಡಾಡ್ತಾರೆ, ಜನ ಗುಂಪು ಸೇರ್ಕೊತಾರೆ, ಏನು ಯಾವತ್ತೂ ಇಲ್ದಿದ್ದು ಈಗಲೇ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಹೋಗ್ತಾರೆ. ಇದರ ಎಫೆಕ್ಟು ತುಂಬ ತೊಂದರೆ ಆಗ್ತದೆ. ಈ ಜನ ಏನು ಬಾಕಿ ಒಂದು ಸುಮಾರು ಒಂದು 20% ಇದ್ದಾರೆ ಅಂತ ಅಂದ್ಕೊತೀವೋ, ಅವರು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ಸರ್ಕಾರ ಮತ್ತು ಅಧಿಕಾರಿಗಳ ಜೊತೆಗೆ ಸಹಕಾರ ಕೊಟ್ಟರೆ ನಾವು ಭಯ ಬೀಳೋಂಗಿಲ್ಲ. ಅದನ್ನು ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ತುಂಬ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೊಂಡಿರೋದ್ರಿಂದ ಇಲ್ಲಿವರೆಗೂ ಕೂಡ ಕೊರೋನಾ ಸೋಂಕನ್ನು ಬಂದಿರುವಂಥ ವ್ಯಕ್ತಿಗಳು ಇಲ್ಲಿವರೆಗೂ ಕೂಡ ಇಲ್ಲ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕಂತ ನಿಮ್ಮ ಮುಖ್ಯನ ದಯವಿಟ್ಟು ವಿನಂತಿಸ್ಕೊತಾ ಇದ್ದೀನಿ.